राज्य मास्ट लीडर यडियूरप्पन बीजेपी कट्टि बेळेसिदंतवरु ಸೈಡ್ಲೈನ್ ಮಾಡಲಾಗ್ತಿದೆ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅದಾದ ಮೇಲೆ ಅವರಿಗೆ ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಸದಸ್ಯರನ್ನಾಗಿ ಕೂಡ ನೇಮಕ ಮಾಡಿಕೊಳ್ಳುವ ಮುಖಾಂತರ ಯಡಿಯೂರಪ್ಪನವರನ್ನ ನಾವು ಸೈಡ್ಲೈನ್ ಮಾಡಿಲ್ಲ ಅವರಿಗೆ ಮನ್ನಣೆ ಇದ್ದೇ ಇದೆ ಅಂತ ಹೈಕಮಾಂಡ್ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿತ್ತು ಅದಾದ ನಂತರನೂ ಕೂಡ ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂತು ಈಗ ಬಿಎಸ್ವೈ ಬೇಕೇ ಬೇಕು ನಮಗೆ ಅವರು ಪ್ರಚಾರ ಮಾಡಬೇಕು ನಮ್ಮ ಕ್ಷೇತ್ರಗಳಲ್ಲಿ ಅಂತ ಬಿಜೆಪಿ ಅಭ್ಯರ್ಥಿಗಳು ಮತ್ತೆ ಶಾಸಕರು ದುಂಬಾಲನ್ನ ಬಿದ್ದಿದ್ದಾರೆ ಹೈಕಮಾಂಡ್ ಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಬಿಎಸ್ವೈ ಬರಬೇಕು ಅಂತ ಕಮಲ ಶಾಸಕರು ಫುಲ್ ಡಿಮ್ಯಾಂಡ್ ಪಕ್ಷದ ಶಾಸಕರು ಅಭ್ಯರ್ಥಿಗಳ ಬೇಡಿಕೆಗೆ ಹೈಕಮಾಂಡ್ ಮನ್ನಣೆಯನ್ನ ಹಾಕ್ಲೇಬೇಕಾಗಿದೆ ಹಾಕ್ತಾ ಇದೆ ಈಗ ಬಿಎಸ್ವೈ ಸೈಡ್ ಲೈನ್ ಎಂಬ ಆರೋಪಕ್ಕೆ ಪರಿಹಾರವನ್ನ ಹುಡುಕ್ತಾ ಇದ್ದಾರೆ ಯಡಿಯೂರಪ್ಪನವರಿಗಾಗಿನೇ ಪ್ರತ್ಯೇಕ ಟೂರ್ ಪ್ಲಾನ್ ಅನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಮೋದಿ ಶಾ ಯೋಗಿ ರೀತಿಯಲ್ಲಿ ಬಿಎಸ್ವೈ ಗಾಗಿ ಸಮಾವೇಶ ಅಂತ ಆಕ್ಚುಲಿ ನಮ್ಮ ರಾಜ್ಯದ ಜನ ತುಂಬಾ ಬುದ್ಧಿವಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾರ ನಾಯಕತ್ವಕ್ಕೆ ಮನ್ನಣೆ ಕೊಡಬೇಕು ರಾಜ್ಯ ಅಂದ್ರೆ ಈ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ನಾಯಕರಿಗೆ ಮನ್ನಣೆ ಕೊಡಬೇಕು ಸ್ಥಳೀಯ ನಾಯಕತ್ವಕ್ಕೆ ಮಾತ್ರ ಮನ್ನಣೆ ಕೊಡ್ತಾರೆ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್ ನಾವು ನೋಡ್ತಾ ಇದ್ವಿ ಯಡಿಯೂರಪ್ಪನವರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತವರು ಪ್ರಶ್ನಾತೀತ ನಾಯಕರು ಆಮೇಲೆ ಬಿಜೆಪಿ ನೆಚ್ಚಿಕೊಂಡಿರುವಂತದ್ದು ಲಿಂಗಾಯತ ಸಮುದಾಯವನ್ನ ಅತಿ ಹೆಚ್ಚು ಸ್ಥಾನವನ್ನ ಪಡೆಕೊಳ್ಳಬೇಕು ಅಂದ್ರೆ ಯಡಿಯೂರಪ್ಪನವರು ಎಷ್ಟು ಮಟ್ಟಿಗೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿದ್ದಾರೆ ಬಿಜೆಪಿಯಲ್ಲಿ ಮತ್ತೆ ಯಾವ ರೀತಿಯಾದಂತ ಬೇಡಿಕೆ ಇದೆ ಬಿಜೆಪಿಯಲ್ಲಿ ಅವರಿಗಾಗಿ ಯಾವ ರೀತಿಯಾದಂತ ಒಂದು ಪ್ರತ್ಯೇಕವಾದಂತ ಟೂರ್ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ ಪೃಥ್ವಿರಾಜ್ ಅರ್ನಳ್ಳಿ ರಾಜ್ಯದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರು ಏನು ಸ್ಟಾರ್ ಪ್ರಚಾರಕರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೂಡ ಸ್ಟಾರ್ ಪ್ರಚಾರಕರಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರನ್ನು 40-45 ಲಿಂಗಾಯತ ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಪ್ರಚಾರ ಮಾಡಲೇಬೇಕಂತೇಳಿ ಈಗಾಗಲೇ ಅನೇಕ ಬಿಜೆಪಿಯ ಅಭ್ಯರ್ಥಿಗಳು ಮತ್ತು ಶಾಸಕರ ಒತ್ತಾಯ ಇರ್ತಕ್ಕಂಥದ್ದು ಮತ್ತು ಒತ್ತಾಸೆ ಇರ್ತಕ್ಕಂಥದ್ದು ಯಡಿಯೂರಪ್ಪನವರು ಬರೋದಿಲ್ಲ ಒಂದಷ್ಟು 5-10 ಸಾವಿರ ಮತಗಟ್ಟಿಗೆ ನಾವು ಹೆಚ್ಚು ಎಕ್ಸ್ಟ್ರಾ ಮತಗಳನ್ನ ಹಾಕ್ಬೋದು ಅನ್ನೋದು ಅವರ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಲಿಂಗಾಯತ ಕ್ಷೇತ್ರಗಳನ್ನ ಏನಂತ ಕರಿತೀವಿ ಆ ಲಿಂಗಾಯತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಹಾಗಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬರಬೇಕಂತೇಳಿ ಒತ್ತಡವನ್ನು ಹಾಕಿರುವಂತದ್ದು ಇದರ ಭಾಗವಾಗಿ ಇದೀಗ ಬಿಜೆಪಿ ಹೈಕಮಾಂಡ್ ಕೂಡ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ಅನಿವಾರ್ಯ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಇಳಿಬೇಕು ಆ ಮುಖಾಂತರ 2024 ಲೋಕಸಭೆ ಚುನಾವಣೆಗೆ ಮತ್ತೆ ಲೋಕಸಭೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನಗಳು ಅಂದ್ರೆ 25 ಸ್ಥಾನಗಳನ್ನು ಗೆಲ್ಲಬೇಕನ್ನೋದು ಭಾರತೀಯ ಜನತಾ ಪಕ್ಷದ ಇರಾದೆ ಆಗಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಅದು ನಷ್ಟ ಆಗ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವ್ರನ್ನ ಕಡೆಗಣಿಸಬಾರ್ದು ಹಾಗಾಗಿ ಅವ್ರಿಗಾಗಿ ಏನು ಸಪರೇಟ್ ಟೂರ್ ಪ್ಲಾನ್ ಅನ್ನ ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡುವಂಥದ್ದು ಹಾಗಾಗಿ ಚುನಾವಣಾ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಅವ್ರಿಗಾಗಿ ಒಂದು ಪ್ರತ್ಯೇಕವಾಗಿ ಟೂರ್ ಪ್ಲಾನ್ ಅನ್ನ ಮಾಡುವಂಥದ್ದು ಆ ಮುಖಾಂತರ ಅವ್ರಿಗೆ ಸೆಲೆಕ್ಟೆಡ್ ಇರ್ತಕ್ಕಂಥ 40-45 ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡಿರುವಂತಹ ಪಟೇಲ್ ಈ ಎಲ್ಲಾ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಖಾಂತರ ಜನರನ್ನ ಸೆಳಿತಾ ಇದೆ ಕಾಂಗ್ರೆಸ್ ಪ್ರಜಾಧ್ವನಿ ಜೊತೆ ಜೊತೆಗೆ ಸಾಕಷ್ಟು ಸಮಾವೇಶಗಳನ್ನು ಮಾಡುವ ಮುಖಾಂತರ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟಿದೆ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ಅಂದ್ರೆ ಯಡಿಯೂರಪ್ಪನವರಂತ ನಾಯಕರು ಬೇಕೇ ಬೇಕಾಗಿರುವಂಥದ್ದು ಬಿಜೆಪಿಗೆ ಬಿಕಾಸ್ ಲೋಕಸಭೆ ಎಲೆಕ್ಷನ್ ಆಗಿರ್ಬೋದು ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು ರಾಜ್ಯದ ಜನ ತುಂಬಾ ಬುದ್ಧಿವಂತರಿದ್ದಾರೆ ಯಾರಿಗೆ ಮತ ಹಾಕ್ಬೇಕು ಯಾವ ನಾಯಕತ್ವಕ್ಕೆ ಯಾರಿಗೆ ಯಾವ ರೀತಿಯಾಗಿ ಮನ್ನಣೆ ಸಿಗ್ತಾ ಇದೆ ಅನ್ನುವಂಥದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಸೊ ಹೀಗಾಗಿನೇ ಯಡಿಯೂರಪ್ಪನವರನ್ನ ಈಗ ಅವರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿ ಅವರಿಗೆ ಮನ್ನಣೆ ನೀಡಲಾಗ್ತಾ ಇದೆಯಾ ಅಂತ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಈಗಾಗಲೇ ಜಾತ್ಯತೀತ ಜನತಾದಳ ಪಂಚರತ್ನ ಯಾತ್ರೆ 50 ದಿನಗಳನ್ನ ಪೂರೈಸಿರುವಂತದ್ದು ಯಶಸ್ವಿಯಾಗಿ ಪೂರೈಸಿರುವಂತದ್ದು ಒಂದಷ್ಟು ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ಆ ಮುಖಾಂತರ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರನ್ನು ಈಗಾಗಲೇ ಏನು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿರುವಂತದ್ದು ಎಲ್ಲಿ ಪಂಚರತ್ನ ಯಾತ್ರೆ ಅಂತ ಅಲ್ಲೆಲ್ಲ ಕೂಡ ಜನಸಾಗರ ಸೇರುವಂತದ್ದು ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರಜಾಧ್ವನಿ ಯಾತ್ರೆ ಕೂಡ ಎಲ್ಲೊಂದು ಕಡೆ ಬಹುತೇಕ 100-90% ಸಕ್ಸಸ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ಚಿಂತೆಗೆ ಈಡು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಯಡಿಯೂರಪ್ಪನವರ ಮುಖವನ್ನು ತೋರಿಸಬೇಕಾಗಿದೆ ಯಡಿಯೂರಪ್ಪನವರ ಮುಖಾಂತರ ಮತವನ್ನು ಕೇಳಬೇಕಾಗಿದೆ ಪ್ರಮುಖವಾಗಿ ನಾನು ಹೇಳಿದಂತೆ 40-45 ಲಿಂಗಾಯತ ಕ್ಷೇತ್ರಗಳಿಗೆ ಭಾರತೀಯ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಅನಿವಾರ್ಯವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ ಹಾಗಾಗಿ ಕೆಲವೊಂದು ಕಡೆ ಯಡಿಯೂರಪ್ಪನವರ ಸೈಡ್ ಲೈನ್ ಮಾಡ್ತೀವಿ ಅಂತ ಒಂದಷ್ಟು ನಾಯಕ ಹೊರಟರು ಕೂಡ
ಆದ್ರೆ ಕರ್ನಾಟಕದ ಒಂದಷ್ಟು ಬಿಜೆಪಿ ನಾಯಕರುಗಳಿಗೆ ಮತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ ಯಡಿಯೂರಪ್ಪನವರು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಮಾಜಿ ಮುಖ್ಯಮಂತ್ರಿ ಅಲ್ಲ, ನೀವು ಹೇಳ್ತಾ ಇದ್ರಿ ಸುಮಾರು 40ರಿಂದ ಇನ್ನು ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಬೇಕಾಗಿದೆ ಲಿಂಗಾಯತ ಕ್ಷೇತ್ರಗಳಲ್ಲಿ ಅಂತ. ಅಂದ್ರೆ ಇಲ್ಲಿ ಲಿಂಗಾಯತ ಮತಗಳು ಕೈತಪ್ಪು ಹೋಗಬಾರ್ದು ಅನ್ನುವ ಕಾರಣಕ್ಕೋಸ್ಕರನೇ ಬಸವರಾಜ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದು ಯಡಿಯೂರಪ್ಪನವರ ನಂತರ. ಅದು ವರ್ಕೌಟ್ ಆಗಿಲ್ವಾ ಅಂತ ಹಾಗಾದ್ರೆ ನೋಡೋದಾದ್ರೆ ಈ ಲೆಕ್ಕಾಚಾರಗಳ ಪ್ರಕಾರ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಇಲ್ಲಿ ಕರ್ನಾಟಕ ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರು ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಕೂಡ ಇತ್ತ ಕಾಯುವಂತ ನಾಯಕರನ್ನು ಬಿಂಬಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಡಿಯೂರಪ್ಪ ನಾಯಕತ್ವ ಅನಿವಾರ್ಯ ಮತ್ತು ಯಡಿಯೂರಪ್ಪನವರು ಪ್ರತಿ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಅಲ್ಲೊಂದು ಸಂಚಲನ ಉಂಟಾಗುತ್ತೆ, ಆ ಮುಖಾಂತರ ಒಂದಷ್ಟು ಮತಗಳನ್ನ ಸೆಳಿತಾರೆ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಯಡಿಯೂರಪ್ಪನವರ ಕಡೆಗಣಿಸಿದ್ರೆ ಅದು ಕಷ್ಟ ಆಗುತ್ತೆ, ಅನೇಕ ಅಭ್ಯರ್ಥಿಗಳ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಈಗಾಗಲೇ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರುಗಳು ಯಡಿಯೂರಪ್ಪನವರನ್ನ ಬಳಸ್ಕೊಳ್ಬೇಕು, ಚುನಾವಣೆಗೆ ಬಳಸ್ಕೊಳ್ಬೇಕು, ಯಾವ ರೀತಿ ಕೂಡ ಯಾವುದೇ ಕಾರಣ ಕೂಡ ಸೈಡ್ ಲೈನ್ ಮಾಡಬಾರ್ದು. ಒಂದು ವೇಳೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ರೆ ಅದು ನಮಗೆ ಲೋಕಸಭೆಗೆ ಕೂಡ ನಷ್ಟ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪನವ್ರನ್ನ ಉಪಸ್ಥಿತಿಯಲ್ಲೇ ನಾವು ಚುನಾವಣೆ ಮಾಡಬೇಕಾಗಿದೆ ಮತ್ತು ಅವ್ರಿಗಾಗಿ ಸಪರೇಟ್ ಬಳಸ್ಕೊಳ್ಳಿಕ್ಕೆ ಎಲ್ಲದೂ ಓಕೆ, ಯಡಿಯೂರಪ್ಪನವರು ಕೂಡ ಒಪ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಕಂಡೀಷನ್ ಏನಿಲ್ವಾ? ಯಾಕಂದ್ರೆ ಯಡಿಯೂರಪ್ಪನವರು ಯಾವುದೇ ಒಂದು ಹೆಜ್ಜೆಯನ್ನ ಇಡಿಯುವಂತ ಸಂದರ್ಭದಲ್ಲಿ ಕೆಲವೊಂದು ಲೆಕ್ಕಾಚಾರಗಳನ್ನ ಹಾಕ್ತಾರೆ, ಹಾಗೆ ಅವರ ಪುತ್ರನಿಗೆ ಸರಿಯಾದಂತ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಕೂಡ ಇದೆ. ಏನಾದ್ರೂ ಕಂಡೀಷನ್ ಹಾಕಿದಾರ ಹೈಕಮಾಂಡ್ಗೆ? ಸದ್ಯದ ಪರಿಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಯಾವುದೇ ಕಂಡೀಷನ್ ಹಾಕುವಂತ ಸ್ಥಿತಿಯಲ್ಲಿಲ್ಲ. ಒಂದ್ ಕಡೆ ತಮ್ಮ ಉತ್ತರಾಧಿಕಾರಿ ಬಿ ವಿಜೇಂದ್ರ ಅವರಿಗೆ ಟಿಕೆಟ್ ಕೊಟ್ರೆ ಅವರು ಅದರಲ್ಲೇ ಸಂತೃಪ್ತಿ ಆಗ್ತಾರೆ. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಪ್ತವಾಲಯವನ್ನು ಕೂಡ ಐಟಿ ಮತ್ತು ಇಡಿ ದಾಳಿ ಮಾಡಿರ್ತಕ್ಕಂಥದ್ದು, ಅನೇಕ ಅವರ ಮೇಲೆ ಕೂಡ ಆರೋಪಗಳು ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಕಂಡೀಷನ್ ಹಾಕುವ ಮುಖ ಎಲ್ಲ ಒಂದ್ ವೇಳೆ ಕಂಡೀಷನ್ ಹಾಕಿದ್ರೆ ಅದು ಕೇಂದ್ರ ಬಿಜೆಪಿಯ ಕೆಂಗಣ್ಣಿಗೆ ಗುರಿ ಆಗ್ತಕ್ಕಂಥ ಆತಂಕ ಕೂಡ ಎದುರಾಗಿರುವಂತದ್ದು. ಆ ಮುಖಾಂತರ ತನ್ನ ಪುತ್ರನ ಭವಿಷ್ಯ ಕೂಡ ಅಡಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಂಡೀಷನ್ ಇಲ್ಲದೆ ಅನಿವಾರ್ಯವಾಗಿ ಅವರು ಏನು ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಡುತ್ತೆ ಆ ಸೂಚನೆಯನ್ನ ಪಾಲಿಸಲು ಕೂಡ ಅವರು ಮಗ್ನರಾಗ್ತಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಎಲ್ಲೊಂದ್ ಕಡೆ ಅವ್ರಿಗೆ ಕಂಡೀಷನ್ ಒಂದ್ ವೇಳೆ ಹಾಕಿದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪ ಕೂಡ ಬಿಜೆಪಿ ಹೈಕಮಾಂಡ್ನ ಕೆಲವು ನಾಯಕರು ಕೂಡ ಈಗಲೂ ಕೂಡ ಆಪ್ತತೆ ಇರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯಡಿಯೂರಪ್ಪನವರು ಬಹಳಷ್ಟು ಆಪ್ತತೆಯಿಂದ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2024ರ ಲೋಕಸಭೆ ಚುನಾವಣೆ ಕೂಡ ಯಡಿಯೂರಪ್ಪನವ್ರ ಮುಖಾಂತರ ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಬೇಕು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯಡಿಯೂರಪ್ಪನವ್ರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇದೇ ಕಾರಣಕ್ಕಾಗಿ ಫೆಬ್ರವರಿ 27ರಂದು ಯಡಿಯೂರಪ್ಪನ ಬರ್ತ್ಡೇ ಇರ್ತಕ್ಕಂಥದ್ದು, ಅವತ್ತೇ ಶಿವಮೊಗ್ಗದಲ್ಲಿ ನೂತನ ಏರ್ಪೋರ್ಟ್ ಉದ್ಘಾಟನೆ ಇರ್ತಕ್ಕಂಥದ್ದು. ಈ ಒಂದು ಉದ್ಘಾಟನೆಗೆ ಸ್ವತಃ ಯಡಿಯೂರಪ್ಪನವರ ಮನವಿ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ಫೆಬ್ರವರಿ 27ರಂದು ಶಿವಮೊಗ್ಗದಲ್ಲಿ ನೂತನ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡ್ತಿದ್ದಾರೆ. ಅವತ್ತೇ ಯಡಿಯೂರಪ್ಪನ ಬರ್ತ್ಡೇ ಏನು ಶುಭಾಶಯವನ್ನು ಕೂಡ ಕೋರ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎರಡನೇ ಮದುವೆ ಸ್ಯಾಂಟ್ರೋ ರವಿಗೆ ಕಂಟಕ, ಸಿಸಿಬಿ ಎದುರು ಪತ್ನಿ ಕೊಟ್ಟ ಆ ಸಾಕ್ಷ್ಯ ಏನು? ಸ್ಯಾಂಟ್ರೋ ಪತ್ನಿ ಹೇಳಿದ ನಿಗೂಢ ರಹಸ್ಯ, ಸ್ಯಾಂಟ್ರೋ ಮದುವೆಯ ಸೀಕ್ರೆಟ್. ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತದೆ. ಅದರ ಜೊತೆಗೆ ಸಂಕಷ್ಟ ಕೂಡ ಎದುರಾಗಿರುವಂಥದ್ದು. ಸಿಸಿಬಿಗೆ ಮಹತ್ವದ ದಾಖಲೆಯನ್ನ ಸಲ್ಲಿಸಿದ್ದಾರಂತೆ ಎರಡನೇ ಪತ್ನಿ, ಲಗ್ನ ಪತ್ರಿಕೆ ಮದುವೆ ಫೋಟೋಗಳನ್ನ ಸಲ್ಲಿಸಿದ್ದಾರಂತೆ. 5 ಠಾಣೆಗಳಲ್ಲಿ ಸುಳ್ಳು ಕೇಸ್ ಹಾಕಿಸಿದ್ದನಂತೆ ಸ್ಯಾಂಟ್ರೋ ರವಿ ಆತನ ಎರಡನೇ ಪತ್ನಿಯ ವಿರುದ್ಧ. ಆರ್ಆರ್ ನಗರ, ಕಾಟಾನ್ಪೇಟೆ, ಮಾಗಡಿ, ಮೈಸೂರಲ್ಲಿ ಕೇಸ್ ದಾಖಲಾಗಿತ್ತು. 5 ಪೊಲೀಸ್ ಠಾಣೆಗಳಿಂದ ಮಾಹಿತಿಯನ್ನ ಕೇಳಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಇದ್ರ ಬಗ್ಗೆ ಮತ್ತಿಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗಂಗಾಧರ್, ಸಿಸಿಬಿ ಸಿಐಡಿ ಬೇಕಾಗಿರಲಿಲ್ಲ ಈ ಒಂದು ಪ್ರಕರಣದ ತನಿಖೆಗಾಗಿ, ಯಾಕೆಂದ್ರೆ ನಮ್ಮ ರಾಜ್ಯದ ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇನ್ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇದ್ರು. ಇಲ್ಲಿ ತುಂಬಾ ಮಹತ್ವವನ್ನ ಪಡ್ಕೊಂಡಿದ್ದಂಥ ವಿಚಾರ ಅಂದ್ರೆ ಈತ ಪ್ರಭಾವಿಗಳ ಜೊತೆ ಸಾಕಷ್ಟು ವ್ಯವಹಾರವನ್ನ ಇಟ್ಕೊಂಡಿದ್ದ, ದಂಧೆಯನ್ನ ಮಾಡ್ತಾ ಇದ್ದ ಅನ್ನುವಂಥದ್ದು, ಟ್ರಾನ್ಸ್ಫರ್ ದಂಧೆ ಅನ್ನುವಂಥದ್ದು. ಹಾಗೆ ಈತನ ಜೊತೆ ಸೇರ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರಲ್ಲ ಲಕ್ಷ ಲಕ್ಷ ದುಡ್ಡನ್ನು ಕೊಟ್ಬಿಟ್ಟು, ಆ ಪ್ರಕರಣಗಳು ಎಲ್ಲೋಯ್ತು ಅಂತ ಅವೆಲ್ಲ ಮುಚ್ಚೋಯ್ತಾ? ಇದೊಂದನ್ನು ಮಾತ್ರ ಮುನ್ನೆಲೆಗೆ ತಂದ್ಬಿಟ್ಟು ತನಿಖೆ ಮಾಡಲಾಗ್ತಾ ಇದೆಯಾ?
ಪೃಥ್ವಿರಾಜ್ ಪ್ರಮುಖವಾಗಿ ಮೈಸೂರಲ್ಲಿ ಏನು ಪೊಲೀಸರು ತನಿಖೆ ಮಾಡಿದ್ರು ಅದರ ಅದಕ್ಕಿಂತ ಈಗ ಬೆಂಗಳೂರಲ್ಲಿ ಈಗ ರಿಯಲ್ ಆಟದ ಒಂದು ತನಿಖೆ ಪ್ರಾರಂಭ ಆಗಿರುವಂತದ್ದು ಒಂದು ಕಡೆ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಸಿಬಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಈ ಬೆನ್ನಲ್ಲೇ ಈಗ ಎರಡು ದಿನಗಳಿಂದ ಎರಡನೇ ಪತ್ನಿ ಏನಿದ್ದಾರೆ ಅವರನ್ನ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಮೈಸೂರಲ್ಲಿ ಅವರು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿ ಯಾವುದೇ ರೀತಿಯ ಅಲ್ಲಿ ಸಾಕ್ಷ್ಯಗಳನ್ನ ಕೊಟ್ಟಿರಲಿಲ್ಲ ಕೇವಲ ಅಲ್ಲಿ ಯಾಕಂದ್ರೆ ಮೈಸೂರು ಪೊಲೀಸರು ಕೆಲವರು ಸ್ಯಾಂಟರ್ ರೋವಿಗೆ ಸಹಾಯ ಮಾಡ್ತಾರೆ ಅನ್ನೋದು ಆಕೆಯ ಒಂದು ಆರೋಪ ಆಗಿರುವಂತದ್ದು ಹೀಗಾಗಿ ಈಗ ಸಿಸಿಬಿ ಪೊಲೀಸರಿಗೆ ಆಕೆಯ ಮದುವೆ ಫೋಟೋ ಮದುವೆ ಕಾರ್ಡ್ ಆಗಿರಬಹುದು ಮತ್ತೆ ಫೋಟೋಸ್ ಗಳನ್ನ ಅವರಿಗೆ ಸಾಕ್ಷ್ಯಾಧಾರಗಳನ್ನ ಕೆಲವನ್ನ ಸಿಸಿಬಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಈ ಮೂಲಕವಾಗಿ ನಾನು ಅವರನ್ನ ಮದುವೆ ಆಗಿದ್ದೆ ಮದುವೆ ಆಗಿದಂತ ಬಳಿಕ ನನಗೆ ಈ ತೊಂದರೆಗಳನ್ನ ಈ ರೀತಿ ಕಾನೂನು ಮೂಲಕವಾಗಿ ಪೊಲೀಸ್ ಠಾಣೆಗಳಲ್ಲಿ ಸುಮಾರು 5 ಪೊಲೀಸ್ ಠಾಣೆಗಳಲ್ಲಿ ದೂರನ್ನ ಸುಳ್ಳು ಕೇಸುಗಳನ್ನು ದಾಖಲಿಸಿ ನನಗೆ ಹಿಂಸೆಯನ್ನ ಕೊಟ್ಟಿದ್ರು ಅನ್ನೋ ರೂಪದಲ್ಲಿ ಈಗ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನ ಈಗ ಮದುವೆ ಆಗಿರೋ ಬಗ್ಗೆ ಕೂಡ ಸಾಕ್ಷಿಗಳನ್ನ ಈಗ ಪೊಲೀಸರು ಸಿಸಿಬಿ ಪೊಲೀಸರಿಗೆ ಕೊಟ್ಟಿದ್ದಾರೆ ಇವತ್ತು ಕೂಡ ವಿಚಾರಣೆಗೆ ಬರುವಂತೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಈಗ ಸಿಐಡಿ ಅಧಿಕಾರಿಗಳು ಮತ್ತೊಂದು ಕಡೆ ಸೆಂಟರ್ ರವಿಯನ್ನ ಈಗ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ತನ್ನ ಪ್ಲಾನ್ ಡ್ರಾಮಾಗಳನ್ನು ಮಾಡುವಂತದ್ದು ಸಾಮಾನ್ಯ ಆಗಿರುವಂತದ್ದು ಈಗ ಸೆಂಟರ್ ರವಿಯನ್ನ ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ಈಗ ಏನು 150 ಜನ ಒಬ್ಬರಿಗಾದ್ರೂ ನೋಟಿಸ್ ಅನ್ನ ಕೊಟ್ಟಿದಾರ ಈತ ಸಾಕಷ್ಟು ಜನರ ಫೋಟೋವನ್ನ ಹಾಕೊಂಡಿದ್ದ ಸ್ಟೇಟಸ್ ಟ್ರಾನ್ಸ್ಫರ್ ಮಾಡಿಸಿದಂತವರ ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿದ್ದ ಒಬ್ಬರಿಗಾದ್ರೂ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತ ಹಂತಕ್ಕೆ ಹೋಗಿದಾರ ಪೊಲೀಸರು ಇನ್ನು ಅವನು ಇನ್ನೂ ಸಾಕ್ಷ್ಯ ಕೊಟ್ಟಿಲ್ಲ ಹೇಳಿಕೆ ಕೊಟ್ಟಿಲ್ಲ ವಿಚಾರಣೆ ಸಂದರ್ಭದಲ್ಲಿ ಏನು ಹೇಳ್ತಾ ಇಲ್ಲ ಅನ್ನುವಂತ ನೆಪ ಹೊಡ್ಕೊಂಡೇ ಮುಂದೆ ಹೋಗ್ತಿದಾರ ಎಸ್ ಸಹಜವಾಗಿ ಈ ಒಂದು ಪ್ರಶ್ನೆ ಜೊತೆಗೆ ಅನುಮಾನ ಕೂಡ ಮೂಡುತ್ತೆ ಯಾಕಂದ್ರೆ ಪ್ರಮುಖವಾಗಿ ಆತನ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಆತ ಸ್ಟೇಟಸ್ ನಲ್ಲಿ ಹಾಕೊಳ್ತಾ ಇರುವಂತದ್ದು ಇದು ಜಾಹೀರ ಆಗಿರುವಂತದ್ದು ಜೊತೆಗೆ ಆತ ಏನು ಒಂದು ಟ್ರಾನ್ಸ್ಫರ್ ದಂಧೆಯನ್ನ ಮಾಡ್ತಾ ಇದ್ದ ಮತ್ತೆ ಈ ರೀತಿ ಪಿಂಪಾಗಿ ವರ್ಕ್ ಕೆಲಸವನ್ನ ಮಾಡ್ತಾ ಇದ್ದಂತ ಏನು ಆರೋಪಗಳಿದಾವೆ ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೆಲ ಲಕ್ಷಾಂತರ ರೂಪಾಯಿ ಹಣವನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲ ರಾಜಕಾರಣಿಗಳು ಅಧಿಕಾರಿಗಳು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಮಟ್ಟದಲ್ಲಿ ಇದ್ದಾರೆ ಜೊತೆಗೆ ಕೆಲ ಇನ್ಸ್ಪೆಕ್ಟರ್ ಗಳಿಂದ ಹಣವನ್ನ ಪಡ್ಕೊಂಡ್ರ ಬಗ್ಗೆ ಕೂಡ ಸಾಕ್ಷ್ಯಗಳು ಈಗ ಪೊಲೀಸ್ಗೆ ಸಿಕ್ಕಿದೆ ಆದ್ರೆ ಕೆಲವರು ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅವರಿಗೆ ಈಗ ಸೂಚನೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಅಥವಾ ಗೃಹ ಸಚಿವರು ಅವರಿಗೆ ಸೂಚನೆ ಕೊಡದಿದ್ದಲ್ಲಿ ಇವರು ತನಿಖಾಧಿಕಾರಿಗಳು ಏಕಾಏಕಿ ಅವರಿಗೆ ನೋಟಿಸ್ ಕೊಡೋಕೆ ಬರೋದಿಲ್ಲ ಹೀಗಾಗಿ ಈ ಲಿಸ್ಟ್ ಅಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಯಾವ ರಾಜಕಾರಣಿಗಳಿದ್ದಾರೆ ಅದು ಈಗ ಹೊರಗಡೆ ಬರಬೇಕಾಗಿದೆ ಪೃಥ್ವಿರಾಜ್ ಗಂಗಾಧರ್ ಈಗಾಗಲೇ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಕೂಡ ಇವನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆಯಾ ಯಾವಾಗ ಮಾಡುವಂತ ಸಾಧ್ಯತೆ ಇದೆ ಎಸ್ ಈಗ 30ನೇ ತಾರೀಕಿನವರೆಗೂ ಕೂಡ ಸಿಐಡಿ ಅಧಿಕಾರಿಗಳು ಈಗ ಸೆಂಟರ್ ರವಿಯನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಕೂಡ ಬೇಸ್ಮೆಂಟ್ ಅಂದ್ರೆ ಅದರಲ್ಲಿ ಈಗ ಸೆಂಟರ್ ರವಿ ಸರಿಯಾದಂತಹ ಸಾಕ್ಷ್ಯಾಧಾರಗಳ ಪೊಲೀಸ್ ಸಿಐಡಿ ಅಧಿಕಾರಿಗಳೇ ಸಿಕ್ಕಿಲ್ಲ ಹೀಗಾಗಿ ಆತನ ಎರಡು ಮೊಬೈಲ್ ಗಳೇನಿತ್ತು ಅದನ್ನ ಮೈಸೂರಿಂದ ತೆಗೆದುಕೊಂಡಂತ ತನಿಖಾ ರಿಪೋರ್ಟ್ ಏನಿತ್ತು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಕೆಲ ಸೈಬರ್ ಸಿಐಡಿ ಅಲ್ಲಿರುವಂತಹ ಸೈಬರ್ ಸೆಲ್ಗೂ ಕೂಡ ಆ ಮೊಬೈಲ್ ಅನ್ನ ಕಳಿಸ್ಕೊಂಡಿದ್ದಾರೆ ಈಗ ಅದರಲ್ಲಿ ಇನ್ನು ಯಾವ ರಿಪೋರ್ಟ್ ಪ್ರೈಮರಿ ಆಗಿ ಸಿಕ್ಕಿರುವಂತದ್ದು ಅವತ್ತ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅಧಿಕಾರಿ ವರ್ಗ ಇರೋ ಬಗ್ಗೆ ಕೂಡ ರಾಜಕಾರಣಿಗಳು ಸಿಕ್ಕಿರುವಂತದ್ದು ಈಗ ಮುಂದಿನ ಹಂತದಲ್ಲಿ ಈತ ಯಾವ ರೀತಿಯ ಒಂದು ತನಿಖೆಗೆ ಸಹಕಾರ ಸ್ಟೇಟಸ್ ಅಲ್ಲಿ ಹಾಕೊಳ್ತಾ ಇದ್ನಲ್ಲ ಗಂಗಾಧರ್ ಫೆರಾರಿ ವಿಜಯಲಕ್ಷ್ಮಿ ಏನೇನು ಭಾಗ್ಯದ ಲಕ್ಷ್ಮಿ ಅಂತೆಲ್ಲ ಫೋಟೋಗಳನ್ನ ಹಾಕ್ಬಿಟ್ಟು ಹುಡುಗಿರ್ ಫೋಟೋ ಹಾಕೊಳ್ತಿದ್ನಲ್ಲ ಅವ್ರು ಯಾರು ಅಂತನಾದ್ರೂ ಗೊತ್ತಿದ್ಯಾ ಅವ್ರನ್ನ ಏನಾದ್ರೂ ವಿಚಾರಣೆ ಮಾಡುವಂತ ಪ್ರಯತ್ನ ಆಗಿದ್ಯಾ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ಬೇಕಾಗಿತ್ತಲ್ಲ ಪೊಲೀಸರಿಗೆ ಎಸ್ ಖಂಡಿತವಾಗಿಯೂ ಪೃಥ್ವಿರಾಜ್ ಪ್ರಮುಖವಾಗಿ ಮೈಸೂರಿನ ಪೊಲೀಸರು ಆತ ನಾಪತ್ತೆ ಆಗಿದಂತಹ ಸಂದರ್ಭದಲ್ಲಿ ಇವರೆಲ್ಲರನ್ನ ಸಂಪರ್ಕ ಯಾರು ಈತ ಕಾರು ಸ್ಕಾರ್ಪಿಯೋ ಆಗಿರಬಹುದು ಮತ್ತೆ ಈ ರೀತಿಯ ಕಾರ್ಗಳನ್ನ ಸಿಂಬಲ್ ಗಳನ್ನ ಪಾಸ್ವರ್ಡ್ ಗಳನ್ನ ಇಟ್ಕೊಂಡು ಏನೋ ಒಂದು ಸ್ಟೇಟಸ್ ಗಳಿಗೆ ಹಾಕೊಳ್ತಾ ಇದ್ದ ಆ ಯುವತಿಯರನ್ನ ಕೂಡ ಕೆಲ ಪೊಲೀಸರು ಸಂಪರ್ಕ ಮಾಡಿ ಆ ತರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಪೂರಕವಾದಂತಹ ಫೋಟೋಸ್ ಏನು ವೈರಲ್ ಗಳಾಗಿತ್ತು ಆ ಫೋಟೋಸ್ ವೈರಲ್ ಆದಂತಹ ಯುವತಿಯರು ಯಾರು ಅವರಿಗೂ ಮತ್ತೆ ಈತನ ಕಾಂಟ್ಯಾಕ್ಟ್ ಎಷ್ಟು ದಿನ ಇತ್ತು ನಿಜವಾಗಿಯೂ ಕೂಡ ಈತನ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅವರು ಪಡ್ಕೊಂಡಿದ್ರು ಈಗ ವಿಚಾರಣೆಗೆ ಈಗ ಸಿಐಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೀತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಯಾಕಂದ್ರೆ ಈಗ ಸದ್ಯ ಸ್ಯಾಂಟರ್ ರವಿಯನ್ನ ವಿಚಾರಣೆ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಮಜಲನ್ನ ಪಡ್ಕೊಳ್ಳುತ್ತೆ ಯಾವ ಆಯಾಮವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಒಟ್ಟಾರೆ ಈ ಪ್ರಕರಣ ಬೇರೆ ಆಯಾಮವನ್ನ ಪಡ್ಕೊಳ್ತದೆ ಇವರಿಗೆ ಸಿಐಡಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗುತ್ತೆ ಜೊತೆಗೆ ಆತನ ಸಂಪರ್ಕದಲ್ಲಿ ನಿಜಕ್ಕೂ ಕೂಡ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಈ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅಧಿಕಾರಿ ವರ್ಗದ ಜೊತೆಗೆ ರಾಜಕಾರಣಿಗಳು ಕೆಲ ಯುವತಿಯರು ಇವರಿಗೆ ಸಪೋರ್ಟ್ ಏನು ಮಾಡ್ಕೊಂಡಿದ್ದು ಬಂದಿದ್ರು ಅವರನ್ನ ಈಗ ವಿಚಾರಣೆ ಮಾಡ್ತಾನ ಅನ್ನೋದು ಕುತೂಹಲ ಇರುವಂತದ್ದು ಮತ್ತೆ ಇಲಾಖೆಯವರೇ ಜಾಸ್ತಿ ಜನ ಇದ್ದಾರೆ ಸಚಿವರುಗಳ ಹೆಸರು ಬರ್ತಾ ಇದೆ ಶಾಸಕರ ಹೆಸರು ಬರ್ತಾ ಇದೆ
ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನೆ ಆ ನೆಪ ಹೇಳ್ಬಿಟ್ಟು ಅಲ್ಲಿಗೆ ಮುಚ್ಚಾಕ್ತಾರ. ಬಟ್ ಬರೀ ಆತ ಎರಡನೇ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಮಾತ್ರ ವಿಚಾರಣೆ ಮಾಡ್ತಾರ, ಕಾದ್ ನೋಡೋಣ. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಜನಸಾಮಾನ್ಯರು ಬಿಲ್ ಕಟ್ತಿದ್ರೆ ಕರೆಂಟ್ ಕಟ್ಟು, ಸರ್ಕಾರಿ ಕಚೇರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕ್ತಾರ ಸಿಎಂ. ಬೆಸ್ಕಾಂ ಪವರ್ಫುಲ್ ಪ್ಲಾನ್ ವಸೂಲಿ ಆಗುತ್ತಾ 5,000 ಕೋಟಿ. ಬೆಸ್ಕಾಂ ಪ್ರೀ ಪ್ಲಾನ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಎಲ್ರಿಗೂ ಸಾಕಷ್ಟು ಜನಕ್ಕೆ ಅನುಭವ ಕೂಡ ಆಗಿರುತ್ತೆ. ಒಂದು 2 ತಿಂಗಳು ಬಿಲ್ ಕಟ್ಟಲಿಲ್ಲ ಅಂದ್ರೆ, ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಫೀಸ್ ಕಿತ್ಕೊಂಡು ಹೋಗಿರ್ತಾರೆ, ಹೇಳ್ದೆ ಕೇಳ್ದೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆದ್ರೆ ಸರ್ಕಾರಿ ಇಲಾಖೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ 1 ವರ್ಷ 2 ವರ್ಷ ಆದರೂ ಕೂಡ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೊಸದಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದಾರಂತೆ. ಕರೆಂಟ್ ಬಿಲ್ ಕಟ್ಟದೆ ಇನ್ನು ಮುಂದೆ ಕಳ್ಳಾಟ ಆಡಂಗಿಲ್ಲ ಸರ್ಕಾರಿ ಕಚೇರಿಯವರು. ಸರ್ಕಾರಿ ಸಂಸ್ಥೆಗಳಿಗೆ ಬೆಸ್ಕಾಂ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದೆಯಂತೆ. ಲಕ್ಷ ಲಕ್ಷ ಬಿಲ್ ಬಾಕಿ ಉಳಿಸ್ಕೊಂಡಂತವ್ರಿಗೆ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದೆ ಬೆಸ್ಕಾಂ. ಪ್ರಿಪೇಯ್ಡ್ ಮೀಟರ್ ಅಳವಡಿಕೆಗೆ ಬೆಸ್ಕಾಂ ನಿರ್ಧಾರವನ್ನ ಮಾಡಿದೆಯಂತೆ. ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿರುವಂತದ್ದು ಬೆಸ್ಕಾಂ. ಆದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ಪ್ರಸ್ತಾವನೆ ಸಲ್ಲಿಸ್ಬಿಡ್ತಾರೆ, ಎಲ್ಲರೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇರ್ತಾರೆ. ಆದ್ರೆ ಎಷ್ಟು ಓಕೆ ಆಗ್ತವೆ, ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರ ಅಕಸ್ಮಾತ್ ಇದು ಗ್ರೀನ್ ಸಿಗ್ನಲ್ ಕೊಟ್ರೆ ಇದು ಕಾರ್ಯರೂಪಕ್ಕೆ ಬರುತ್ತೆ. ಯಾಕೆಂದ್ರೆ ಸರ್ಕಾರದಿಂದ ಬರೋಬ್ಬರಿ 5,058 ಕೋಟಿ ಬಾಕಿ ಬರಬೇಕಾಗಿದೆಯಂತೆ. ಅನುಕೂಲ ಆಗಿರ್ತಕ್ಕಂಥ, ನಾವು ಡಿಸ್ಕನ್ ಮಾಡಿದ್ರೆ ಪಬ್ಲಿಕ್ ತೊಂದರೆ ಆಗಿಬಿಡ್ತದೆ. ಆದ್ರಿಂದ ನಾವು ಕರೆಸ್ಪಾಂಡೆನ್ಸ್ ಮಾಡಿ ಕನ್ಸರ್ನ್ಡ್ ಇಲಾಖೆಯಿಂದ ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಮೀನ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ RDSS ಸ್ಕೀಮ್ ಅಂತ ಈಗ ಪ್ರಪೋಸಲ್ ಇದೆ. ಅದರಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗೆ ಪ್ರೀಪೇಯ್ಡ್ ಮೀಟ್ರ್ ಅಂದರೆ ಎನಿ ಇಲಾಖೆಗಳು ಮೊದಲೇ ಅವರು ನಮ್ಮ ಮೊಬೈಲಿಗೆ ಹಿಂಗೆ ನಾವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿ ಕರೆನ್ಸಿ ಹಾಕ್ಸ್ಕೊತೀವೋ ಹಂಗೆ ಯಾರ ಕರೆನ್ಸಿ ಹಾಕ್ಸ್ಕೊಂಡು ಅವರು ಕರೆಂಟ್ ಉಪಯೋಗಿಸ್ಬೇಕಾಗ್ತದೆ. ಅದು ಬಂದಾಗ ಮೋಸ್ಟ್ಲಿ ಈ ಥರದ ಡ್ಯೂಸ್ ಉಳ್ಕೊಳ್ತಕ್ಕಂಥ ಕಡಿಮೆ ಆಗ್ತದೆ. ಅದು RDSS ಸ್ಕೀಮಲ್ಲಿ ಎಲ್ಲ ಗೌರ್ಮೆಂಟ್ ಸರ್ಕಾರಿ ಇಲಾಖೆಗಳು ಹೊಂದಿರೋದ್ರಿಂದ ಮೋಸ್ಟ್ಲಿ ಇವೆಲ್ಲ ಕವರ್ ಆಗ್ತವೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ, ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಆಶಿಕ್, ಈ ಬೆಸ್ಕಾಂನ ರೂಲ್ಸ್ ಹೆಂಗಿತ್ತು ಅಂದರೆ ಸಾಮಾನ್ಯರಿಗೆ ಒಂದು ರೂಲ್ಸು, ಸರ್ಕಾರಿ ಸಂಸ್ಥೆಗಳಿಗೆ ಒಂದು ರೂಲ್ಸು ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಈಗ ಪ್ರೀಪೇಯ್ಡ್ ಆ ಒಂದು ಮೀಟ್ರನ್ನು ಅಳವಡಿಕೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ಪ್ರಶ್ನೆ. ಬಿಕಾಸ್ ಸರ್ಕಾರದವರೇ ಅಲ್ವಾ ಕಟ್ಟಬೇಕಾಗಿರೋದು. ಎಷ್ಟರ ಮಟ್ಟಿಗೆ ಈ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ ಅಂತ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಇದು ಅಂತ? ಪೃಥ್ವಿ, ಈಗಾಗಲೇ ಬೆಸ್ಕಾಂಗೆ ಸರ್ಕಾರಕ್ಕೆ ಸೇರಿರುವಂತಹ ಸಂಸ್ಥೆಗಳಿಂದ ನಿಗಮಗಳಿಂದ ಸುಮಾರು 5,000 ಅಧಿಕ ಕೋಟಿ ರೂಪಾಯಿ ಬಿಲ್ ಬರೋದು ಬಾಕಿ ಇರುವಂತದ್ದು. ಹೀಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು, ಶಾಶ್ವತವಾಗಿರುವಂತಹ ಪರಿಹಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಈಗಾಗಲೇ ಸರ್ಕಾರಕ್ಕೆ ಸಂಸ್ಥೆಗೆ ಸೇರಿರುವಂತಹ ಕಟ್ಟಡಗಳೇನಿದೆ ಇದಕ್ಕೆ ಪ್ರೀಪೇಯ್ಡ್ ಮಾದರಿಯಲ್ಲಿ ಮೀಟರ್ ಅನ್ನು ಅಳವಡಿಕೆ ಮಾಡಿ ಮುಂಗಡವಾಗಿ ಅಂದ್ರೆ ವಿದ್ಯುತ್ ಬಳಕೆಗೆ ಎಷ್ಟು ಪ್ರಮಾಣದಲ್ಲಿ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಆ ವಿದ್ಯುತ್ ಬಳಕೆಯನ್ನ ಮಾಡ್ತಿದೆಯೋ ಅದಕ್ಕೆ ಅನುಗುಣವಾಗಿ ಮುಂಗಡವಾಗಿನೇ ಪಾವತಿ ಮಾಡಿ ಆ ಬಳಿಕ ವಿದ್ಯುತ್ ಅನ್ನ ಬಳಕೆ ಮಾಡುವ ಒಂದು ಪದ್ಧತಿಯನ್ನ ಜಾರಿ ಮಾಡೋದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಅನುಮತಿ ಕೊಡುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಈಗಾಗಲೇ ನೀವು ಅದನ್ನು ಕೇಳಿದ್ರೆ ಅದು ಬಹಳ ಮುಖ್ಯ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಸರ್ಕಾರದ ಅಧೀನಕ್ಕೆ ಬರುವಂತ ಸಂಸ್ಥೆ, ಸರ್ಕಾರಕ್ಕೆ ಅಧೀನಕ್ಕೆ ಬರುವಂತ ಸಂಸ್ಥೆಗಳಾಗಿದ್ರೂ ಕೂಡ ಎಲ್ಲಾ ಮೊತ್ತಗಳು ಒಂದಿಷ್ಟು ಸರ್ವಿಸ್. ಓಕೆ ಆಶಿಕ್, ಈಗ ಒಂದ್ ಕಡೆ ಪ್ರೀಪೇಯ್ಡ್ ಆ ಒಂದು ಮೀಟರ್ ಅಳವಡಿಕೆ ಮಾಡ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಓಕೆ. ಆದ್ರೆ ಇನ್ನು ಬಾಕಿ 5,058 ಕೋಟಿ ಇದೆಯಲ್ಲ, ಅದ್ ಯಾವಾಗ ರಿಕವರ್ ಮಾಡ್ತಾರಂತೆ? ಅದಕ್ಕೆ ಯಾವ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಹನ್ನೆರಡು ಸರ್ಕಾರಿ ಸಂಸ್ಥೆಗಳಿಂದ ಇಷ್ಟು ಮೊತ್ತ ಬರಬೇಕಾಗಿರುವಂತದ್ದು. ಒಂದು ಲೆಕ್ಕದ ಪ್ರಕಾರ ಅಂದ್ರೆ ಆ ಬೆಸ್ಕಾಂಗೆ ಪ್ರತಿ ತಿಂಗಳು 1,000 ಅಂದ್ರೆ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಆ ಏನು ಬಳಕೆ ಮಾಡುತ್ತೆ ಪ್ರತಿ ತಿಂಗಳು ಅಷ್ಟು ಬಳಕೆ ಮಾಡೇ ಮಾಡುತ್ತೆ. ಈಗ ಇನ್ನೇನು ವರ್ಷದ ಕೊನೆ ಅಂದ್ರೆ ಆರ್ಥಿಕ ವರ್ಷದ ಕೊನೆ ಕೂಡ ಸಮೀಪಿಸ್ತಾ ಇರುವಂತದ್ದು. ಈ ಸಮಯದಲ್ಲಿ ಕಟ್ಟಿಲ್ಲ ಅಂದ್ರೆ ಮತ್ತೆ ಅದರ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಇರುವಂತದ್ದು. ಹೀಗಾಗಿ ಈ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ಈ 2 ತಿಂಗಳ ಒಂದು ಅವಧಿಯಲ್ಲೇ ಇಷ್ಟು ಮೊತ್ತವನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ
ಸತತವಾಗಿ ನೋಟಿಸ್ ಅನ್ನ ಕೊಡ್ತಾ ಇರುವಂತದ್ದು, ಬೆಸ್ಕಾಂ ಅಧಿಕಾರಿಗಳು ಫಾಲೋಅಪ್ ಅನ್ನ ಮಾಡ್ತಿರುವಂತದ್ದು, ಆದಷ್ಟು ಬೇಗ ಏನು ಈ ಒಂದು ಬಿಲ್ ಅನ್ನ ಕ್ಲಿಯರ್ ಮಾಡಿ ಅನ್ನುವಂತ ನಿಟ್ಟಲ್ಲಿ ಎಲ್ಲಾ ಸರ್ಕಾರಿ ಸಂಸ್ಥೆಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಎಲ್ಲಾ ಸರ್ಕಾರಿ ಸಂಸ್ಥೆಗಳು ಕೂಡ ಹಿಂದೇಟಾಗ್ತಾ ಇರುವಂತದ್ದು. 1,005,000ಕ್ಕೂ ಅಧಿಕ ಕೋಟಿ ರೂಪಾಯಿ ಏನಿದೆ ಇದೇನಾದ್ರೂ ಬೆಸ್ಕಾಂ ಅಧಿಕಾರಿಗಳಿಗೆ ರಿಕವರಿ ಆಗಿಲ್ಲ ಅಂತಂದ್ರೆ ಬೆಸ್ಕಾಂ ಆ ಸಂಸ್ಥೆಯ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಬೀಳುತ್ತೆ. ಸರ್ಕಾರದಿಂದಲೇ ಈ ರೀತಿಯಾಗಿರುವಂತ ಹೊರೆ ಬಿದ್ರೆ ಮತ್ತೆ ಅದು ಜನರ ಮೇಲೆ ಜನಸಾಮಾನ್ಯರ ಮೇಲೆ ರಿಫ್ಲೆಕ್ಟ್ ಆಗುವಂತ ಸಾಧ್ಯತೆಗಳಿದೆ. ಇತ್ತೀಚೆಗಷ್ಟೇ ಡಿಜಿಟಲ್ ಮೀಟರ್ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೊರೆ ಅನುಭವಿಸ್ತಾ ಇರುವಂತದ್ದು. ಹೀಗಾಗಿ ಈ ಸರ್ಕಾರಿ ಸಂಸ್ಥೆಗಳು ಈ ರೀತಿಯ ಮೀನಾಮೇಶ ಎಣಿಸ್ತಾ ಇರೋದು ಒಂದು ರೀತಿಯಲ್ಲಿ ಸಾರ್ವಜನಿಕರ ಮೇಲೆ ಕೂಡ ರಿಫ್ಲೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೊರೆಯುವ ಚಳಿಯಲ್ಲಿ ಇದೆಂತ ನರಕ, ಬೇಡಿಕೆಗಳ ಈಡೇರಿಕೆಗೆ ಹಕ್ಕೊತ್ತಾಯ, ಮಹಿಳೆಯರ ಕೂಗು ಕೇಳಿಸಿಕೊಳ್ಳುತ್ತಾ ಸರ್ಕಾರ, ಅಂಗನವಾಡಿ ಹೋರಾಟ. ಮಾತೆತ್ತಿದ್ರೆ ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಕೂಡ ನಾವು ಮಹಿಳೆಯರ ಪರವಾಗಿದ್ದೇವೆ, ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಆ ಯೋಜನೆ ಈ ಯೋಜನೆ ಆ ರೀತಿಯಾದಂತಹ ಸೌಲಭ್ಯವನ್ನ ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಉದ್ದುದ್ದ ಭಾಷಣ ಬಿಗಿತಾರೆ. ಆದ್ರೆ ಅವ್ರುಗಳೇ ಅಂದ್ರೆ ಮಹಿಳೆಯರ ಪ್ರತಿಭಟನೆ ಕೂತಾಗ ಮಾತ್ರ ಒಬ್ರು ತಿರುಗಿ ನೋಡಲ್ಲ. ಹಂಗೆ ಆಗಿದೆ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತೆಯರದ್ದು. ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ, ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತ ಧರಣಿ ಇದು. ಮೈ ಕೊರೆಯುವಂತ ಚಳಿ ಬೆಂಗಳೂರಿನಲ್ಲಿ ಇರುವಂತವ್ರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಚಳಿ ಇದೆ ಹತ್ತತ್ರ ಒಂದೂವರೆ ತಿಂಗಳಿಂದ ಅಂತ. ಆ ಒಂದು ಮೈ ಕೊರೆಯುವಂತ ಚಳಿಯಲ್ಲಿ ಪುಟ್ಟ ಮಕ್ಕಳ ಜೊತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯದೆಲ್ಲೆಡೆಯಿಂದ ಬಂದಿರುವಂತ ಕಾರ್ಯಕರ್ತರು, CITU ನೇತೃತ್ವದಲ್ಲಿ ನಡೀತಾ ಇರುವಂತ ಪ್ರತಿಭಟನೆ, ಕುಡಿಲಿಕ್ಕೆ ನೀರಿಲ್ಲ, ಶೌಚಾಲಯಗಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಒಂದು ಮೂರ್ನಾಲ್ಕು ಟಾಯ್ಲೆಟ್ ರೂಮ್ಗಳು ಕೂಡ ಇಲ್ಲ, ಅಲ್ಲಿ ಮುಖ ತೊಳಿಲಿಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗುವಂತ ಸ್ಥಿತಿ. ಹತ್ತತ್ರ ಒಂದು 2 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಮುಖ ತೊಳ್ಕೊಂಡು ವಾಪಸ್ ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ. 3 ದಿನಗಳಿಂದ ಧರಣಿಯನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತೆಯರು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಾವೆಲ್ಲ ಇಡೀ ರಾಜ್ಯಾದ್ಯಂತ 22ನೇ ತಾರೀಕು ಸಂಜೆಯಿಂದ ನಾವು ಅನಿರ್ದಿಷ್ಟ ಹೋರಾಟವನ್ನು ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವಿವತ್ತು 3ನೇ ದಿನ ಮುಗಿದು 4ನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದೆ. ಆದರೂ ಸಹ ಈ ಸರ್ಕಾರದವರು ಬಂದು ಏನು ನಮಗೆ ಒಂದು ಆಶ್ವಾಸನೆ ಆಗಲಿ, ಒಂದು ಆದೇಶ ಕೊಡ್ತೀವಿ ಅಂತನ್ನೋದಾಗಲಿ, ಏನು ನಮಗೆ ಒಂದು ಆಶ್ವಾಸನೆ ಇಲ್ಲ, ಉದಾಸೀನ ಮಾಡಿದ್ದಾರೆ. ಆದರೆ ನಾವು ಅವ್ರು ಬಂದು ಹೇಳೋವರೆಗೂ ನಾವು ಯಾರೂ ಇಲ್ಲಿಂದ ಕದಲಲ್ಲ, ಕದಲ ಮಾತೇ ಇಲ್ಲ ನಮಗೆ. ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ, ಮತ್ತೆ ಶಾಲೆಗೆ ಹೋಗುವಂಥ ಮಕ್ಕಳನ್ನ ಬಿಟ್ಟು ಬಂದಿದ್ದಾರೆ. ಈಗ ಬಂದು ನಾವು 4 ದಿನ ಆಗಿದೆ, ಅವರಿಗಲ್ಲಿ ಊಟಕ್ಕೆ ಕೊಡೋರಿಲ್ಲ, ಮತ್ತೆ ಶಾಲೆಗೆ ಕಳ್ಸೋಕ್ಕೆ ಎಲ್ಲ ತಾಯಂದಿರಿಗೆ ಕಷ್ಟ ಆಗಿದೆ. ಅಮೆರಿಕದಲ್ಲಿ ಗುಂಡಿನ ದಾಳಿ ಮತ್ತೆ ಮತ್ತೆ ನಡೀತಾನೆ ಇರುವಂಥದ್ದು. ವಾಷಿಂಗ್ಟನ್ನ ಯಾಕಿಮಾ ನಗರದ ಕನ್ವೆನ್ಷನ್ಸ್ ಸ್ಟೋರ್ನಲ್ಲಿ ನಡೆದಿರುವಂಥದ್ದು ಗುಂಡಿನ ದಾಳಿ. ಅದರಲ್ಲಿ 3 ಮಂದಿ ಸಾವನ್ನಪ್ಪಿದ್ದಾರೆ. ಬಂದೂಕುದಾರಿಯೊಬ್ಬ ಅಂಗಡಿಯೊಂದಕ್ಕೆ ನುಗ್ಗಿ 21 ಜನರ ಮೇಲೆ ಗುಂಡನ್ನು ಹಾರಿಸಿದ್ದಾರೆ. ದಾಳಿಯ ಬಳಿಕ ಹಂತಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಯಾಕಿಮಾ ವಾಷಿಂಗ್ಟನ್ ಸುಮಾರು 96,000 ಜನರಿರುವಂಥ ನಗರವಾಗಿದೆ. 2023ರ ಆರಂಭದ ವಾರಗಳಲ್ಲೇ ಶೂಟೌಟ್ ಪ್ರಕರಣಗಳು ಅಮೆರಿಕದಲ್ಲಿ ಜಾಸ್ತಿಯಾಗಿವೆ.